ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಸಿಂಪಲ್ ಆಗಿ ಮನೆಯಲ್ಲಿಯೇ ಸಾರಿ ಕುಚ್ಚು ಡಿಸೈನ್ ಹೇಗೆ ಮಾಡಬಹುದು ಅಂತ ನಿಮ್ಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತೊಮ್ಮೆ ನೋಡ್ಕೊಂಡು ಬರೋಣ. ಮೊದಲಾಗಿ ನೋಡಿ, ಈ ತರದ ಸಾರಿಗೆ ನೋಡಿ ನೂಲನ್ನು ಈ ತರ ಇಟ್ಟಿರ್ತಾರೆ ಆಲ್ರೆಡಿ. ನಾವು ಅದರಲ್ಲಿ ಇನ್ನು ನೋಡಿ ಈ ತರ ಅದನ್ನು ಸ್ವಲ್ಪ ಬಿಡಿಸಿಕೊಂಡು ಅದರ ಅಡ್ಡ ನೂಲ್ ಇದೆಯಲ್ಲ ಅದನ್ನು ಮಾತ್ರ ನೋಡಿ ಈ ತರ ಕೇರ್ಫುಲ್ ಆಗಿ ಕಟ್ ಮಾಡಿಕೊಳ್ಳೋಣ. ಆಗ ನಮಗೆ ನೂಲನ್ನು ತೆಗೆಯೋಕೆ ಸುಲಭ ಆಗುತ್ತೆ. ನೋಡಿ, ಸೈಡಿನ ನೂಲನ್ನು ತೆಗಿಬೇಕು, ಅಡ್ಡ ನೂಲನ್ನು ನಾವು ತೆಗಿತಾ ಇರೋದು. ನೋಡಿ, ಉದ್ದ ನೂಲು ಅದರಲ್ಲಿ ಇರುತ್ತೆ. ಸೈಡಿನಲ್ಲಿರುವ ನೂಲು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆದ ಕಾರಣ ನಾವು ಅದನ್ನು ಫಸ್ಟ್ ತೆಗೆದುಕೊಂಡ್ರೆ ಆಮೇಲೆ ನಡುಭಾಗದ ಅಡ್ಡ ನೂಲನ್ನು ನಮಗೆ ಎಳೆದು ತೆಗೆಯೋಕೆ ಸುಲಭ ಆಗುತ್ತೆ. ಆದ ಕಾರಣ ನಾವು ಫಸ್ಟು ಎರಡು ಸೈಡಿನ ನೂಲನ್ನು ತೆಗೆದುಕೊಳ್ಳೋಣ. ನೋಡಿ, ಇದೇ ಥರ ಈ ಬದಿಯ ನೂಲನ್ನು ನೋಡಿ ಈ ಥರ ಬಿಡಿಸಿ ಆಮೇಲೆ ಸೈಡಿಂದ ನೋಡಿ ಸೈಡ್ ಎಲ್ಲ ತುಂಡಾಗದ ರೀತಿಯಲ್ಲಿ ನಾವು ಅಡ್ಡ ನೂಲನ್ನು ಕಟ್ ಮಾಡಿಕೊಳ್ಳೋಣ. ಆಮೇಲೆ ಈ ಸೈಡಿನ ನೂಲನ್ನು ಫಸ್ಟು ತೆಗೆದು ಸಪ್ರೇಟ್ ಮಾಡಿಕೊಳ್ಳೋಣ. ಫಸ್ಟ್ ಟೈಮ್ ಎಲ್ಲ ಈ ಸಾರಿ ಕುಚ್ಚು ಹಾಕೋರಿದ್ರೆ ಅವರಿಗೆ ಇದು ಕಷ್ಟದ ಕೆಲಸ, ನಿಧಾನವಾಗಿ ಮಾಡಬೇಕಷ್ಟೇ ಅಂತಲ್ಲ ಅನಿಸ್ಬೋದು. ಆದರೆ ಪ್ರಾಕ್ಟೀಸ್ ಆದಾಗೆ ಅದರ ಕೆಲಸದ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಇನ್ನು ನೋಡಿ ಅಡ್ಡ ನೂಲನ್ನು ನಾವು ಈ ಥರ ಎಳೆದು ತೆಗೆದ್ರಾಯ್ತು. ಅದನ್ನು ಬೇಕಿದ್ರೆ ನಾವು ಮುದ್ದೆ ಆಗದ ರೀತಿಯಲ್ಲಿ ತೆಗೆದಿಟ್ಕೊಳ್ಬೋದು. ಅದನ್ನು ಕೊನೆಯದಾಗಿ ಕುಚ್ಚಿನ ತುದಿಗೆ ಸೇರಿಸೋಕೆ ಉಪಯೋಗಿಸ್ಬೋದು. ಸಾರಿಗೆ ಕುಚ್ಚು ಹಾಕುವ ಕೆಲಸ ಬಹಳ ಸುಲಭದ ಕೆಲಸವೇನಲ್ಲ, ಒಂದರಿಂದ ಎರಡು ಗಂಟೆ ಟೈಮ್ ಆದರೂ ಬೇಕೇ ಬೇಕಾಗುತ್ತೆ. ನೋಡಿ, ಈಗ ಅಡ್ಡ ನೂಲನ್ನೆಲ್ಲ ತೆಗೆದಾಗಿದೆ. ಇನ್ನು ನಾವು ಇದನ್ನು ನೋಡಿ, ಈ ಥರದ ಒಂದು ನೂಲು ನಮಗೆ ಅಂಗಡಿಯಿಂದ ತೆಗೆಯೋಕ್ಕೆ ಸಿಗುತ್ತೆ, ಅದು ಜರಿ ನೂಲು. ನೋಡಿ, ಇನ್ನು ಅದನ್ನು ಉಪಯೋಗಿಸಿ ನೋಡಿ ಇಷ್ಟಿಷ್ಟೇ ನೂಲನ್ನು ಕಟ್ಟು ಹಾಕ್ತಾ ಬರಬೇಕು. ಟೈಟಾಗಿಯೇ ಕಟ್ ಹಾಕಬೇಕು, ಎರಡು ಮೂರು ಕಟ್ಟು ಹಾಕಿಕೊಳ್ಳಿ, ಆಗ ಅದು ಗಟ್ಟಿಯಾಗಿಯೇ ನಿಲ್ಲುತ್ತೆ. ಒಂದು ಕಟ್ಟ ಕಟ್ಟಿದ ನಂತರ ನಾನು ಇಲ್ಲಿ ಜರಿ ನೂಲನ್ನು ಕಟ್ ಮಾಡದೆ ಕಂಟಿನ್ಯೂ ಆಗಿ ನೆಕ್ಸ್ಟ್ ಕಟ್ಟನ್ನು ಹಾಕ್ತಾ ಬರ್ತಾ ಇದ್ದೇನೆ. ಆಗ ನಾವು ಸರಿಯಾಗಿ ನೂಲನ್ನು ಸ್ವಲ್ಪ ಲೂಸಾಗಿ ಇರಿಸಿಯೇ ನೆಕ್ಸ್ಟ್ ಕಟ್ಟವನ್ನು ಹಾಕಿಕೊಳ್ಬೇಕು. ಇಲ್ಲದಿದ್ದರೆ ಅದು ಸುಕ್ಕುಗಟ್ಟಿದ ರೀತಿಯಲ್ಲಿ ಕಾಣುತ್ತೆ. ಹಾಗೆ ಸರಿಯಾಗಿ ಗ್ಯಾಪ್ ಇಟ್ಟೆ ನೂಲು ಕಟ್ಟವನ್ನು ಹಾಕಿಕೊಳ್ಳಿ. ನೀವು ಬೇಕಿದ್ರೆ ಈ ಥರ ಮಾಡೋಕ್ಕೆ ಕಷ್ಟ ಆಗ್ತಿದ್ರೆ ನೂಲನ್ನು ಕಟ್ ಮಾಡಿಕೊಂಡು ಸಪ್ರೇಟಾಗಿಯೇ ಕಟ್ಟ ಹಾಕಿಕೊಳ್ಬೋದು. ನಾನು ಇಲ್ಲಿ ಎಲ್ಲಾ ನೂಲಿಗೂ ಕಟ್ಟ ಹಾಕುವ ವಿಡಿಯೋವನ್ನು ತೆಗೆದಿಲ್ಲ. ನೋಡಿ, ಈಗ ಎಲ್ಲ ನೂಲಿಗೂ ಕಟ್ಟ ಹಾಕಿಯಾಗಿದೆ. ನೆಕ್ಸ್ಟ್ ನೋಡಿ, ನಾನು ಈ ತರದ ಡಿಸೈನ್ ಅಲ್ಲಿ ಕುಚ್ಚು ಹಾಕಿದ್ದು ಈ ತರ ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ನನ್ನದೇ ಐಡಿಯಾ ಉಪಯೋಗಿಸಿ ಮಾಡ್ತಾ ಇರೋದಷ್ಟೇ. ನಿಮಗೆ ಬೇಕಿದ್ರೆ ಬೇರೆ ಬೇರೆ ಕುಚ್ಚು ಡಿಸೈನ್ ಎಲ್ಲ ಇದೆ, ಅದನ್ನು ನೋಡಿಕೊಂಡು ಮಾಡ್ಕೊಳ್ಬೋದು. ನೋಡಿ, ಮೂರು ನೂಲಿನ ಕಟ್ಟಕ್ಕೆ ಸೇರಿಸಿ ಒಂದು ಕಟ್ಟ ಹಾಕ್ತಾ ಇದ್ದೇನೆ. ನೋಡಿ, ಆದಷ್ಟು ಗಟ್ಟಿಯಾಗಿಯೇ ಕಟ್ಟ ಹಾಕಿಕೊಳ್ಳಿ. ಅಂದರೆ ಗಟ್ಟಿಯಾಗಿ ನಾವು ಕಟ್ಟ ಹಾಕಿದ್ರೆ ಅದು ಬಿಡೋ ಚಾನ್ಸು ಜಾಸ್ತಿ ಇರುತ್ತೆ. ಆಮೇಲೆ ನಾವು ತಲೆ ಕೂದಲೆಲ್ಲ ನೇಯ್ತೇವಲ್ಲ, ಅದೇ ಥರ ನೋಡಿ ಮೂರು ಭಾಗ ಮಾಡಿ ಅದನ್ನು ಈ ಥರ ಹೆಣೆದುಕೊಳ್ಳೋಣ. ಇನ್ನು ತುದಿ ಭಾಗಕ್ಕೆ ಕೂಡ ಆ ಜರಿ ನೂಲನ್ನೇ ಉಪಯೋಗಿಸಿ ನಾವು ಇಲ್ಲಿ ಟೈಟಾಗಿ ಕಟ್ಟಿಕೊಳ್ಳೋಣ. ಇದೇ ಥರ ಬಾಕಿ ಉಳಿದ ನೂಲಿಗೂ ಕೂಡ ಕಟ್ಟ ಹಾಕ್ತಾ ಹೋಗೋಣ. ನೀವು ಈ ಥರದ ಸಿಂಪಲ್ ಕುಚ್ಚು ಹಾಕೋಕ್ಕೆ ಹೊರಗಡೆ ಶಾಪಿನಲ್ಲೆಲ್ಲ ಕೊಟ್ಟರೆ ಕಮ್ಮಿ ಅಂದರೆ 150 ರೂಪಾಯಿಂದ 200 ರೂಪಾಯಿ ಆದರೂ ಹಣ ಖರ್ಚಾಗುತ್ತೆ. ಆದ ಕಾರಣ ನೀವು ಮನೆಯಲ್ಲಿಯೇ ಈ ಥರ ಕುಚ್ಚು ಹಾಕೋಕ್ಕೆ ಕಲಿತರೆ ನೀವು ಆ ಹಣವನ್ನು ಉಳಿಸ್ಕೊಳ್ಬೋದು. ಹಲವಾರು ವಿಧಾನಗಳಲ್ಲಿ ಸಾರಿ ಕುಚ್ಚು ಹಾಕ್ತಾರೆ, ಇದೊಂದು ವಿಧಾನ ಅಷ್ಟೇ, ಇನ್ನೂ ಅನೇಕ ವಿಧಗಳು ಇವೆ. ನಾನು ಇನ್ನೊಂದು ವಿಧಾನವನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ನಾನಿಲ್ಲಿ ಆ ಜಡೆಯ ತುದಿಗೆ ಈ ಥರದ ಮುತ್ತನ್ನು ಸುರಿದು ಹಾಕ್ತಾ ಇದ್ದೇನೆ. ಆ ಗೋಲ್ಡನ್ ನೂಲು ಬಾಕಿ ಇರುತ್ತಲ್ಲ, ಅದಕ್ಕೆ ಈ ಮುತ್ತುಗಳನ್ನು ಸುರಿದು ಕಟ್ಟಿದ್ರೆ ಸಾಕು. ನೀವು ಮುತ್ತೆಲ್ಲ ಸೆಲೆಕ್ಟ್ ಮಾಡುವಾಗ ಆದಷ್ಟು ಸಾರಿಗೆ ಮ್ಯಾಚ್ ಆಗುವ ಮುತ್ತನ್ನೇ ಹಾಕಿಕೊಳ್ಳಿ. ನೋಡಿ, ಈ ಥರ ಸುರಿದ ನಂತರ ಆ ಜಡೆಯ ತುದಿಗೆ ಈ ಥರ ರೌಂಡ್ ಆಗಿ ಬರೋ ರೀತಿಯಲ್ಲಿ ಕಟ್ಟ ಹಾಕಿಕೊಳ್ಳೋಣ. ಈ ಥರ ಹಾಕಿಕ್ಕೆ 5-6 ಮುತ್ತು ಸಾಕಾಗ್ಬೋದು. ನಾನಿಲ್ಲಿ 2 ವಿಧದ 2 ಕಲರಿನ ಮುತ್ತುಗಳನ್ನು ಹಾಕಿದ್ದೆ.
ನೋಡಿ ಈ ತರ ಎಲ್ಲವನ್ನು ಹಾಕಿ ರೆಡಿ ಮಾಡಿದ್ದೇನೆ. ಆಮೇಲೆ ಬಾಕಿ ಬರುವ ನೂಲಿನ ಉದ್ದವನ್ನು ಕತ್ತರಿ ಸಹಾಯದಿಂದ ಒಂದೇ ಲೆವೆಲ್ಗೆ ಕಟ್ ಮಾಡಿಕೊಳ್ಳಿ. ಎಲ್ಲವೂ ಒಂದೇ ಲೆವೆಲ್ನಲ್ಲಿ ಇದ್ರೆ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಇದೇ ತರ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡುವರಿದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.